ಈಗ ನಿಮ್ಮ ಪ್ರೀತಿ ಪಾತ್ರರೊಬ್ಬರು ನಿಮಗೊಂದು ಗುಲಾಬ್ ಜಾಮೂನ್ ಕೊಟ್ರು ಅಂತ ಇಟ್ಕೊಳ್ಳಿ ಅದು ತಿನ್ನೋದಕ್ಕೆ ಭಯ ಆಗುತ್ತಾ ಇಲ್ಲ ನಿಮ್ಮ ವೈರಿಗಳೊಬ್ಬರು ಗುಲಾಬ್ ಜಾಮೂನ್ ಕೊಟ್ರು ಈಗ ಭಯ ಆಗುತ್ತೆ ಒಂದೇನಂದ್ರೆ ಗುಲಾಬ್ ಜಾಮೂನಿಗೆ ವಿಷ ಹಾಕಿದ್ರು ಅದೇನು ನಮ್ಮನ್ನು ಹೊಡೆದು ಕೊಲ್ಲಲ್ಲ ಓ ಬಾಂಬ್ ಇಡ್ತಾರೆ ಅಂತ ಭಯನಾ ಅದು ಇದೆಯಾ ಬಾಂಬ್ ಇಡ್ತಾರೆ ಅನ್ನೋ ಭಯನಾ ಆ ಭಯ ಬಂದಿದ್ರೆ ಮನಸ್ಸು ಬಹಳ ಅಡ್ವಾನ್ಸ್ ಆಗ್ಬಿಟ್ಟಿದೆ ಅಂತ ಸಾಮಾನ್ಯವಾಗಿ ಜಾಮೂನ್ನಲ್ಲಿ ವಿಷ ಹಾಕಿರಬಹುದು ಅಂತ ಭಯ ಆಗಬಹುದು ಅದರಲ್ಲಿ ವಿಷ ಇದ್ರೂ ಅದು ನಮ್ಮನ್ನು ಹೊಡೆಯಲ್ಲ ಅದು ಅಲ್ಲೇ ಇರುತ್ತೆ ತಿಂದ್ರೆ ಮಾತ್ರ ಸಮಸ್ಯೆ ಭಯ ಬರೋದು ಏಕೆ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಕಾಲಿಟ್ರೆ ಮುಂದೆ ನೆಲ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲದ್ರಿಂದ ಏನಾಗುತ್ತೋ ಏನಾಗುತ್ತೋ ಅಂತ ಭಯ ಭಯ ಅಂದ್ರೆ ಅಷ್ಟೇ ತಾನೇ ಏನಾಗುತ್ತೆ ಅಂತ ತಾನೇ ಭಯ ಮುಂದಿನ ಕ್ಷಣ ಏನಾಗುತ್ತೆ ಅಂತ ತಾನೇ ನಿಮ್ಮ ಭಯ ನಾಳೆ ಏನಾಗುತ್ತೋ ಅಂತ ತಾನೇ ಭಯ ಈಗ ಆಗ್ತಿರೋದ್ರ ಬಗ್ಗೆ ಭಯ ಇದೆಯಾ ಇಲ್ಲ ಈಗ ನಾನೊಂದು ಹುಲಿಯಾಗಿ ಬಿಟ್ಟೆ ಅಂತ ಇಟ್ಕೊಳ್ಳಿ ಸಿಂಹ ಹುಲಿಯಲ್ಲ ನಾನು ಸಿಂಹವಾಗಿ ಬಿಟ್ಟು ಆದ್ರೂ ನಾನು ಹೀಗೆ ಮಾತಾಡ್ತಿದ್ರೆ ನಿಮಗೆ ಭಾರಿ ಖುಷಿಯಾಗಿರೋದು ಸದ್ಗುರು ಹೇಗೆ ಸಿಂಹವಾಗಿ ಕೂತು ಮಾತಾಡ್ತಿದ್ದಾರೆ ಅಂತ ನಿಮಗೆ ಖುಷಿಯೋ ಖುಷಿ ಆದರೆ ನಾನು ಸಿಂಹವಾಗಿ ಬಿಟ್ಟು ಹಸಿವಿನಿಂದ ನಿಮ್ಮನೇ ಹೀಗೆ ನೋಡಿದ್ರೆ ಈಗ ಭಯ ಭಯ ಸಿಂಹದಿಂದ ಅಲ್ಲ ನಿಮ್ಮ ಮನಸ್ಸಿನಲ್ಲಿ ಸಿಂಹ ಏನು ಮಾಡುತ್ತೋ ಏನು ಮಾಡುತ್ತೋ ಅಂತ ತಾನೇ ಭಯ ಸಿಂಹ ಬಂದು ನಿಮ್ಮ ಮಡಿಲಲ್ಲಿ ಮಲಗಿದ್ರೆ ಚೆನ್ನಾಗಿರುತ್ತೆ ತಾನೆ ಸಿಂಹ ನಿಮ್ಮ ಮಡಿಲಲ್ಲಿ ಮಲಗಿ ಏನೂ ಮಾಡದಿದ್ರೆ ಅದ್ಭುತವಾಗಿರುತ್ತೆ ಎಲ್ಲರಿಗೂ ತೋರಿಸ್ತೀರಿ ನೋಡಿದ್ರ ನನ್ನ ಸಿಂಹನ ಹೇಗಿದೆ ಅಂತ ಅದು ಹಸಿವಿನಿಂದ ನಿಮ್ಮನ್ನು ನೋಡಿದ್ರೆ ಆಗ ನಡುಗ್ತೀರಿ ಯಾಕಂದ್ರೆ ಮುಂದೇನಾಗುತ್ತೋ ಅಂತ ಮುಂದಿನ ಕ್ಷಣ ಏನಾಗುತ್ತೋ ಮುಂದಿನ ದಿನ ಏನಾಗುತ್ತೋ ಭಯ ಇರೋದು ಇದರಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ ನಮ್ಮ ಬಾಳು ಅನ್ನೋದು ನೀವು ಹೇಗೆ ಬದುಕಿದ್ದೀರೋ ನಿಮ್ಮಲ್ಲಿ ಎಷ್ಟು ಮಟ್ಟಿಗೆ ಸವಿ ಉಂಟಾಗಿದೆ ಎಷ್ಟು ಮಟ್ಟಿಗೆ ಕಹಿ ಉಂಟಾಗಿದೆ ಎಷ್ಟು ಮಟ್ಟಿಗೆ ಆನಂದ ಎಷ್ಟು ಮಟ್ಟಿಗೆ ತೊಳಲಾಟ ಏನೇನಾಗಿದೆಯೋ ಎಷ್ಟು ಯಶಸ್ಸು ಎಷ್ಟು ಸೋಲುಗಳು ಇದೆಲ್ಲನೂ ಗೊತ್ತಿಲ್ಲದೆ ಅಪ್ರಜ್ಞಾಪೂರ್ವಕವಾಗಿ ಅರಿವಿಲ್ಲದೆ ನೀವೇ ಕ್ಷಣ ಕ್ಷಣಕ್ಕೂ ಹುಟ್ಟಿಸ್ತಾ ಹೋಗಿದ್ದೀರಿ ಇದರೊಳಗೆ ಈ ಮನುಷ್ಯನೊಳಗೆ ನಡೆಯೋ ಯೋಚನೆ ಭಾವನೆ ಪ್ರಾಣಶಕ್ತಿ ಇದೆಲ್ಲ ಹೇಗೆ ಹೇಗೆ ನಡೆಯುತ್ತೋ ಅದಕ್ಕೆ ಪ್ರತಿಕ್ರಿಯೆಯಲ್ಲಿ ಸನ್ನಿವೇಶಗಳು ಉಂಟಾಗುತ್ತೆ ಈಗಷ್ಟೇ ನಮ್ಮ ಕಾರಲ್ಲಿ ಬಂದವರಿಗೆ ಹೇಳಿದೆ ಹೀಗೆ ನಾನು ಈ ಕರೂರಿನಲ್ಲೆಲ್ಲ ಕ್ಲಾಸ್ ಮಾಡ್ತಿದ್ದ ಸಮಯ ಅದು ಹದಿನೇಳು ಹದಿನೆಂಟು ವರ್ಷದ ಹಿಂದೆ ಕೊಯಮತ್ತೂರಿನಿಂದ ಬೆಳಗ್ಗೆ ಬೆಂಗಳೂರಿಗೆ ಹೋಗಬೇಕಿತ್ತು ಬೆಳಗ್ಗೆ ನಾಲ್ಕೂವರೆಗೆ ಎದ್ದು ಸ್ನಾನ ಮಾಡ್ತಿದ್ದೆ ಆಗ ಕಿಟಕಿ ಹತ್ರ ಯಾರೋ ಹೋದ ಹಾಗೆ ಆಯಿತು ಇಷ್ಟು ಬೆಳಗ್ಗೆ ಯಾರು ಇರಬಹುದು ಅಂತ ಯೋಚಿಸಿದೆ ಯಾರೋ ನಮ್ಮವರೇ ಅಂದುಕೊಂಡು ಸುಮ್ಮನಾದೆ ಮತ್ತೆ ಈ ಕಡೆ ಹೋದರು ನಾನು ಸರಿ ಯಾರೋ ನಮ್ಮವರೇ ಅಂದುಕೊಂಡೆ ನಂತರ ನಾನು ಹೊರಗಡೆ ಬಂದಾಗ ಯಾರೂ ಎದ್ದಿರ್ಲಿಲ್ಲ ಎಲ್ಲ ಮಲಗಿದ್ದಾರೆ ನನಗೆ ಅನುಮಾನ ಬಂತು ಏನಿದು ಅಂದ್ಕೊಳ್ತಾ ನಾನು ಗಾಡಿ ಸ್ಟಾರ್ಟ್ ಮಾಡೋದಕ್ಕೆ ಹೋದೆ ಮಗಳನ್ನ ಕರ್ಕೊಂಡು ಬೆಂಗಳೂರಿಗೆ ಹೋಗ್ತಿದ್ದೆ ಅವಳಿಗಾಗ ಒಂದೂವರೆ ವರ್ಷ ಅಷ್ಟೆ ಹೋಗಿ ನೋಡ್ತೀನಿ ಯಾರೋ ಕಾರ ತೆರೆದು ಸ್ಟೀರಿಯೋ ಕದ್ಕೊಂಡು ಹೋಗಿದ್ದಾರೆ ನನ್ನ ಮುಂದೆಯೇ ತಗೊಂಡು ಹೋಗಿದ್ದಾರೆ ಸ್ನಾನ ಮಾಡಬೇಕಾದ್ರೆ ಸ್ಟೀರಿಯೋ ಕದ್ಕೊಂಡು ಹೋಗಿದ್ದಾನೆ ನಾನು ಅದನ್ನ ನೋಡಿ ಸರಿ ಅವನಾದರೂ ಹಾಡು ಕೇಳ್ಕೊಳ್ಳಿ ನೇನ್ ಮಾಡೋದು ಅವನೇನು ಕೇಳಲ್ಲ ಮಾರಿ ಕುಡಿತಾನಷ್ಟೇ ಇದು ಬೇಕಾಗಿದ್ದಿದ್ದು ಮಾಡ್ಕೊಳ್ಳಿ ಅಂದ್ಕೊಂಡು ನಾನು ಬೆಂಗಳೂರಿಗೆ ಹೋದೆ ಎರಡು ದಿನ ಆದಮೇಲೆ ವಾಪಸ್ ಬರ್ತಿದ್ದೆ ಅವತ್ತು ಈ ರೋಡ್ ನಲ್ಲಿ ಸತ್ಸಂಗಿತ್ತು ನಾಲ್ಕು ಗಂಟೆಗೆ ಇಲ್ಲಿ ಇರಬೇಕಿತ್ತು ಬೆಳಗ್ಗೆ ಹೊರಡೋದು ಸ್ವಲ್ಪ ಲೇಟ್ ಆಗಿದ್ದರಿಂದ ಫಾಸ್ಟ್ ಆಗಿ ಬರ್ತಿದ್ದೆ ಹೊಸೂರು ಬಳಿ ಬಂದಾಗ ದೊಡ್ಡ ಜಾಮ್ ರೋಡ್ ಈಗಲೂ ಅರ್ಧರ್ಧ ಆಗಿದೆ ಹದಿನೈದು ವರ್ಷದಿಂದಲೂ ಅದನ್ನ ಮಾಡ್ತಾನೆ ಇದ್ದಾರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ನಾನು ಸ್ಪೀಡ್ ಆಗಿ ಬಂದು ಜಾಮ್ ನೋಡಿ ಹೋಗಿ ಹೀಗೆ ನಿಂತೆ ಹಿಂದೆ ಒಂದು ಅಂಬಾಸಿಡರ್ ಕಾರು ಅದು ಇಲ್ಲಿ ಬ್ರೇಕ್ ಹೊಡೆದ್ರೆ ಅಲ್ಲಿ ತಾನೇ ಅದು ನಿಲ್ಲೋದು ಅವನು ಸ್ಪೀಡ್ ಆಗಿ ಬಂದು ನಿಲ್ಲಕ್ಕಾಗದೆ ಹಿಂದಿನಿಂದ ಢಮ್ ಅಂತ ಹೊಡೆದು ಬಿಟ್ಟ ನನ್ನ ಕಾರ್ ಹೋಗಿ ಮುಂದೆ ಇನ್ನೊಂದು ಕಾರ್ಗೆ ಹೊಡೀತು ರೇಡಿಯೇಟರ್ ಒಡೆದು ಹೋಗಿ ನೀರೆಲ್ಲ ಸೋರಿ ಹೋಯ್ತು ಹಿಂದಿನ ಸೀಟಿನಲ್ಲಿದ್ದ ನನ್ನ ಮಗಳು ಬಂದು ಗ್ಲಾಸಿಗೆ ಹೊಡೆದ್ಲು ನಾನು ಹೇಗೋ ಹಿಡ್ದೆ ನನ್ನ ಕಾಲು ಆ ಸ್ಟೀರಿಯೋ ಇರೋ ಜಾಗ ಇತ್ತಲ್ಲ ಅಲ್ಲಿಗ ಬರೀ ಪ್ಲಾಸ್ಟಿಕ್ ಫ್ರೇಮ್ ಇತ್ತು ಅದಕ್ಕೆ ನನ್ನ ಮಂಡಿ ಹೊಡೆದು ಅದೆಲ್ಲ ಒಡೆದು ಹೋಯ್ತು ಅದರೊಳಗೆ ಸ್ಟೀರಿಯೋ ಇದ್ದಿದ್ರೆ ನನ್ನ ಕಾಲು ಕುಂಟಾಗ್ತಿತ್ತೋ ಏನೋ ಕಳ್ಳ ನೋಡಿ ಎಷ್ಟು ಕಷ್ಟಪಟ್ಟು ನನ್ನ ಕಾಲು ಉಳಿಸ್ದ ಅವನೋ ಪಾಪ ಬೆಳಗ್ಗೆ ಅಷ್ಟು ಬೇಗ ಎದ್ದು ಬಂದು ಅದು ತೆಗಿಬೇಕಾದ್ರೆ ಅವನಿಗೆ ಎಷ್ಟು ಭಯ ಏನೂ ಸದ್ದಾಗದ ಹಾಗೆ ಬಿಚ್ಚಿ ನಮಗೆ ತೊಂದರೆ ಕೊಡದೆ ಮಾಡಬೇಕು ತಾನೆ ತೊಂದರೆ ಕೊಡದೆ ತಗೊಂಡು ಹೋಗಿ ನನ್ನ ಮಂಡಿ ಉಳಿತು ಈಗಲೂ ಓಡಾಡ್ತೀನಿ ಎಲ್ಲ ಮಾಡ್ತೀನಿ ಅವನವತ್ತು ಸ್ಟೀರಿಯೋ ಕದ್ದಿದ್ದಿಲ್ಲ ಅಂದ್ರೆ ನನ್ನ ಮಂಡಿ ಒಡೆದು ಹೋಗ್ತಿತ್ತು ಭಯ ಅನ್ನೋದು ಯಾಕಂದ್ರೆ ನಿಮಗೆ ಏನೇನೋ ಕಲ್ಪನೆ ನೀವೆಲ್ಲವರೆಗೂ ಸಾಯ್ಲಿಲ್ಲ ಇಲ್ಲಿವರೆಗೂ ಸತ್ತಿಲ್ಲ ಅಂದ್ರೆ ನಿಮ್ ಜೊತೆ ಏನೂ ಭಾರಿ ದುರಂತ ನಡೆದಿಲ್ಲ ಅಲ್ವಾ ನೀವೇ ಏನೇನೋ ಕಲ್ಪನೆ ಮಾಡಿದ್ರಿ ಸಾಯ್ತೀನೇನೋ ಕಾಯಿಲೆ ಬೀಳ್ತೀನೇನೋ ಹೀಗಾಗುತ್ತೇನೋ ಹಾಗಾಗುತ್ತೇನೋ ಅಂತೆಲ್ಲ ಅದೆಲ್ಲ ನಿಮ್ಮ ಮನಸ್ಸು ನಿಮ್ಗೇನೂ ಆಗಿಲ್ಲ ಅದಕ್ಕೆ ತಾನೇ ಇಲ್ಲಿ ಕೂತಿರುದು ಆಗಿದ್ರೆ ನಿಮ್ಮನ್ನು ಬೇರೆ ಕಡೆ ನೋಡ್ತಿದ್ವಿ ಅಲ್ವಾ ದೊಡ್ಡ ದುರಂತವೇನೂ ಆಗಲಿಲ್ಲ ಸಣ್ಣ ಪುಟ್ಟದ್ದೇನೋ ಅಷ್ಟೇ ಭಯ ಬಂದಿದ್ದು ಪರಿಸ್ಥಿತಿಯಿಂದ ಅಲ್ಲ ನಮ್ಮ ಮನಸ್ಸು ನಾವು ಹೇಳಿದ ಹಾಗೆ ಕೇಳ್ತಿಲ್ಲ ಅದಕ್ಕೇನ್ ಬೇಕೋ ಅದನ್ನು ಮಾಡೋದು ಬಿಟ್ಟು ನಮಗೆ ಬೇಡದೇ ಇರೋದನ್ನು ನಿಯಂತ್ರಿಸೋದಿಕ್ಕೆ ನೋಡಿದರೆ ಅದು ಕೆಲಸ ಮಾಡಲ್ಲ